ರಾಜನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ 24ನೇ ACMM ಕೋರ್ಟ್ ಆದೇಶ ನೀಡಿದೆ. ಇವತ್ತು ವಿಚಾರಣೆ ನಡೆಸಿದ ಕೋರ್ಟ್ ಹಾಜರಾತಿ ದಾಖಲು ಬಳಿಕ ರಿಮ್ಯಾಂಡ್ ಅರ್ಜಿ ಪರಿಶೀಲನೆ ನಡೆಸಿ ನ್ಯಾಯಾಂಗ ಅವಧಿ ವಿಸ್ತರಣೆ ಮಾಡಿದೆ. ಈ ಮೂಲಕ ದರ್ಶನ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ದರ್ಶನ್ಗೆ ನ್ಯಾಯಾಂಗ ಬಂಧನ ಮುಂದುವರೆಸಲು ಪೊಲೀಸರು ಮಾಡಿರುವಂತಹ ಮನವಿಗಳು ಏನು ಅಂತ ನೋಡುವುದಾದ್ರೆ, ಪ್ರಕರಣದಲ್ಲಿ ಆರೋಪಿಗಳ ಪಾತ್ರ ಎಲ್ಲ ರೀತಿಯಲ್ಲಿ ದೃಢವಾಗಿದೆ. ಕೇಸ್ನಲ್ಲಿ ಇನ್ನು ಕೆಲ ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಬಾಕಿ ಇದೆ. ಅಗತ್ಯದ್ರೆ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಬೇಕಿದೆ. ಸದ್ಯ ಆರೋಪಿಗಳಿಗೆ ಜಾಮೀನು ನೀಡಿದರೆ ಸಾಕ್ಷಿಗೆ ಬೆದರಿಕೆಯ ಸಾಧ್ಯತೆ ಇದ್ದು, FSL ವರದಿಯಲ್ಲಿ ಆರೋಪಿಗಳ ಪಾತ್ರ ಸಾಬೀತಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಕೆಲ ವರದಿ ಬಾಕಿ ಇದೆ. ಹೀಗಾಗಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ಇದೀಗ ವಿಸ್ತರಣೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ, ಅನುಕುಮಾರ್, ಕೇಶವಮೂರ್ತಿ, ವಿನಯ್ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿದ ಸೆಷನ್ಸ್ ಕೋರ್ಟ್ ಪವಿತ್ರ ಗೌಡ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿ ಆದೇಶವನ್ನ August 31ಕ್ಕೆ ಮುಂದೂಡಿಕೆ ಮಾಡಿದೆ. ವಿನಯ್ ಮತ್ತು ಕೇಶವಮೂರ್ತಿ ಅವರ ಜಾಮೀನು ಅರ್ಜಿಯನ್ನ September 2ಕ್ಕೆ ಮುಂದೂಡಿಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಇಷ್ಟು ದಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಟ್ಟಿಗಿದ್ದಂತಹ ದರ್ಶನ್ ಗ್ಯಾಂಗ್ ಈಗ ದಿಕ್ಕ ಪಾಲಾಗ್ತಿದ್ದಾರೆ. ನಟ ದರ್ಶನ್ ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲು 24ನೇ ACMM ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಇವತ್ತು ಸಂಜೆಯ ಬಳಿಕ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ನ ಇವತ್ತು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವುದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆ ADGP ಹಿತೇಂದ್ರ ಎಲ್ಲಾ ಜಿಲ್ಲಾ SPಗಳ ಜೊತೆ ಸಭೆ ನಡೆಸಿದ್ದು, ದರ್ಶನ್ ಕರೆದೊಯ್ಯುವ ಮಾರ್ಗದಲ್ಲಿ ಭದ್ರತೆ ಪ್ಲಾನಿಂಗ್ ಕುರಿತು ಚರ್ಚೆ ಮಾಡಲಾಗಿದೆ. ದರ್ಶನ್ ಕರೆದೊಯ್ಯಲು ರೂಟ್ ಮ್ಯಾಪ್ ಸಿದ್ಧವಾಗಿದ್ದು, ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊಸೂರು ಮುಖ್ಯ ರಸ್ತೆ, ಅಲ್ಲಿಂದ ನೈಸ್ ರಸ್ತೆ, ತುಮಕೂರು ಮಾರ್ಗವಾಗಿ ಶಿರಾ, ಅಲ್ಲಿಂದ ಹಿರಿಯೂರು ಮಾರ್ಗವಾಗಿ ಚಳ್ಳಕೆರೆ, ನಂತರ ಹಾನಗಲ್ಲು ಮಾರ್ಗವಾಗಿ ಹಲಕುಂದಿಯಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ. ದರ್ಶನನ್ನ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದ್ದು, ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ದರ್ಶನ್ಗೆ ನಿಗದಿಯಾಗಿರುವಂತಹ ಸೆಲ್ ಒಳಗಡೆಗೆ ಶೌಚಾಲಯದ ವ್ಯವಸ್ಥೆ ಇದ್ದು, ಸ್ನಾನ ಮಾಡಲು ತಣ್ಣೀರು ಮಾತ್ರ ನೀಡಲಾಗುತ್ತೆ. ಈಗಾಗಲೇ 3 ಸಿಬ್ಬಂದಿಯನ್ನ ದರ್ಶನ್ ಭದ್ರತೆಗೆ ನಿಯೋಜಿಸಲಾಗಿದ್ದು, ಬಾಡಿ ವೋನ್ ಕ್ಯಾಮೆರಾ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಜೈಲಿನ ಸುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದ್ದು, DAR ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ನಟ ದರ್ಶನ್ ಶಿಫ್ಟ್ ಹಿನ್ನೆಲೆ ಸುದ್ದಿ ತಿಳಿದು ಬಳ್ಳಾರಿ ಜೈಲಿಗೆ ದರ್ಶನ್ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಇನ್ನು ಅಭಿಮಾನಿ ಸುನೀತಾ ಅನ್ನೋರು ದರ್ಶನ್ ನೋಡೋದಕ್ಕೆ ಬೆಂಗಳೂರಿಗೆ ಹೋಗಿದ್ದೆ, ಆದ್ರೆ ಆಗಿರ್ಲಿಲ್ಲ. ಈಗ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ. ಅವರನ್ನ ನೋಡೋದಕ್ಕೆ ನಾನು ಬಂದಿದ್ದೀನಿ, ಅವರನ್ನ ಭೇಟಿಯಾಗಿಯೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಬ್ಬ ಅಭಿಮಾನಿ ಕೂಡ ಇವತ್ತು ದರ್ಶನ್ ಭೇಟಿಯಾಗಿಯೇ ಹೋಗ್ತೇವೆ ಅಂತ ಜೈಲಿನ ಬಳಿ ಕಾದು ಕುಳಿತಿದ್ದಾರೆ. ಬೇಜಾರಾಗ್ತಾ ಇದೆ ಅವರು ಆ ಥರ ನೋಡೋದಕ್ಕೆ. ಅಷ್ಟೇ, ಅವ್ರ ಅಭಿಮಾನಿನಾ ನೀವು? ಹೌದು. ಎಷ್ಟು ವರ್ಷಗಳಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದ್ದಾರೆ? ಒಂದು 15 ವರ್ಷದಿಂದ. ಬೇಜಾರಾಗ್ತಾ ಇದೆ ಸರ್, ಅವ್ರು ಮಾಡಿರೋದು ಕರೆಕ್ಟು, ಬಟ್ ಕಾನೂನು ದೃಷ್ಟಿಯಿಂದ ತಪ್ಪಾಗ್ತಾ ಇದೆ, ಅದಕ್ಕೆ ಬೇಜಾರಾಗ್ತಾ ಇದೆ. ಈಗ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ ಅವರು, ಅದೇ ಆ ಥರ ನೋಡೋದಕ್ಕೆ ಬೇಜಾರಾಗ್ತಾ ಇದೆ ಸರ್. ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಕೇಳ್ಕೊತಾರೆ. ಅವರು ಅವ್ರನ್ನ ಒಟ್ಟು ನೋಡೇ ಹೋಗ್ಬೇಕಂತ ಬಂದಿರಿ ಇಲ್ಲಿ? ಹೌದು ಸರ್. ಸಿಕ್ಕಿಲ್ಲ, ಬೆಂಗಳೂರು ಅವ್ರ ಮನೆ ಹತ್ರ ಹೋಗಿದ್ವಿ ಮೀಟ್ ಆಗೋಕ್ಕೆ, ಸಿಕ್ಕಿಲ್ಲ ಅವ್ರು ಲಾಸ್ಟು. ನಮಗೆ ರಾತ್ರಿನೇ ಗೊತ್ತಾಯಿತು, ನೋಡೋಕ್ಕಾಗೆ ಬಂದಿದ್ದೀವಿ ಸರ್ ನಮ್ಮ ದೇವರು. ಸರ್ ಏನೇ ಮಾಡಲಿ ನಾವಂತೂ ಅಭಿಮಾನಿಗಳಂತೂ ಬಿಟ್ಕೊಡಲ್ಲ ಸರ್. ಅವ್ರು ಏನು ತಪ್ಪೇ ಮಾಡಲಿ ಏನೇ ಮಾಡಲಿ, ನಾವು ಹೃದಯದಲ್ಲಿ ಇದ್ದೇವ್ರು ಸರ್. ಕಾಯ್ತಾ ಇದ್ದೀವಿ ನಾವು ಅವ್ರಿಗೋಸ್ಕರ ನೋಡಬೇಕು ಅಂತಂದು. ಅದೇ ಆರೋಪಿ ಆಗಿದ್ದಾರೆ ಕರೆ, ಆದರೆ ಅವರು ರಿಲೀಸ್ ಆಗ್ತಾರೆ ಅಂತ ನಮಗೆ ಭರೋಸೆ ಇದೆ. ಈಗ ಯಾವುದಾದ್ರೂ ಯಾರಾದರೂ ನಮ್ಮ ಮನೆಯವರಿಗೆ ಅಶ್ಲೀಲ ವಿಡಿಯೋಗಳು ಕಳಿಸಿದರೆ ಸುಮ್ಮನೆ ಇರ್ತಾರೆ ಸರ್, ಯಾರಾದರೂ ಬೇಕಾದವ್ರಿಗೆ ಕಳಿಸಿದರೆ ಅದು ಮಾತ್ರ ಸಹಿಸೋದಿಲ್ಲ. ಇವಾಗ ಏನು ಜೈಲಲ್ಲಿ ಆಗಿದೆ ಅಂತಂದರೆ ಎಲ್ಲರೂ ರಾಜಕಾರಣಿಗಳು ಎಲ್ಲ ಐಷಾರಾಮಿ ಜೀವನನೇ ಮಾಡ್ತಾಯಿದ್ದಾರೆ ಅಲ್ಲಿ. ಯಾರಿಗೆ ಮಾಡಿಲ್ಲ ಹೇಳಿ, ಇವ್ರು ಮಾಡಿದ್ದಾರೆ ಅಂತ ಇವ್ರಿಗೆ ಇಲ್ಲಿಗೆ ಆಗ್ತಾಯಿದ್ದಾರೆ ಅಷ್ಟೇ. ಅವರು ಆರೋಪಿ ಆಗಿದ್ದಾರೆ, ಆದರೆ ಇವತ್ತಿಲ್ಲಿ ನಾಳೆ ರಿಲೀಸ್ ಆಗ್ತಾರೆ, ಏನು ತೊಂದರೆ ಇಲ್ಲ. ಅವ್ರು ಎಲ್ಲಿದ್ರೇ ರಾಜ, ಅವ್ರು ಇದ್ದಷ್ಟು ಫ್ಯಾನ್ಸ್ ಫಾಲೋವರ್ಸ್ ಯಾರಿಗಿಲ್ಲ. ರಾಜ ಸರ್ ಒಳಗಿದ್ರು ರಾಜನೇ, ಅವ್ರು ಇದ್ದಷ್ಟು ಫ್ಯಾನ್ಸ್ ಫಾಲೋ ಯಾರಿಲ್ಲ. ಪಕ್ಕ ಡಿಬಸ್ ಅಭಿಮಾನಿ ನಾವು, 6:30 ನಿನ್ನೆ ಬಂದು ದುರಂಗಮೂಡಲ್ಲಿ ಈವ್ನಿಂಗ್ನಲ್ಲೇ ಇದ್ರಿ ನಾವು, ಓಕೆನಾ? ಅವ್ರು ಹೆಣ್ಮಕ್ಳು ಯಾರ್ರಿ, ನಮ್ಮನೆ ಹೆಣ್ಮಕ್ಳು ಮೆಸೇಜ್ ಹಾಕಿರೋ ತಪ್ಪೇ, ಬೇರೆ ಹೆಣ್ಮಕ್ಳು ಮೆಸೇಜ್ ಹಾಕಿರೋ ತಪ್ಪೇ. ಕಲ್ಕತ್ತಲ್ಲಿ ಹಂಗಾದ್ರೂ ಒಬ್ರು ಕೇರ್ ಮಾಡಿಲ್ಲ, ಬಟ್ ಇವ್ರು ರಿಯಲ್ ಆಗಿ ಮಾಡಿದಾರ? ಇವ್ರು ಗೌರ್ಮೆಂಟ್ ಅಧಿಕಾರಿ ಇದ್ರು ಮಾಡಾರ ಮಾಡ್ತಾರಲ್ಲ ಗೊತ್ತಿಲ್ಲ, ಪಟ್ಟ ಪಕ್ಕ ಅಭಿಮಾನ ಅದಕ್ಕೆಲ್ಲ ಮಾಡಿದಾರ? ಇವ್ರಿಗೆ ಇದ್ದಷ್ಟು ಫ್ಯಾನ್ಸ್ ಫಾಲೋ ಯಾರಿಗಿಲ್ಲ, ಎಲ್ಲಿದ್ರೆ ಡಿ ಬಾಸನೇ, ಓಕೆನಾ? ಜೈ ಡಿ ಬಾಸ್, ಜೈ ಡಿ ಬಾಸ್.
ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ. ಎಲ್ಲಿ ಗಲಾಟೆ ಆದ್ರು ಅಂತ ನಟೋರಿಯಸ್ ಕ್ರಿಮಿನಲ್ಸ್ ಗಳನ್ನ ಈ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ವಾಡಿಕೆ. ಶಾರ್ಪ್ ಶೂಟರ್ ಬಚ್ಚಾ ಖಾನ್, ವಿಜಯಪುರದ ಮಹಾದೇವ್ ಸಾಹುಕಾರ್ ಸೇರಿದಂತೆ ಅನೇಕರನ್ನ ಇದೇ ಜೈಲಿನಲ್ಲಿ ಬಂಧಿಸಿ ಇಡಲಾಗಿತ್ತು. ಬಳ್ಳಾರಿ ಜೈಲಿಗೆ 140 ವರ್ಷದ ಇತಿಹಾಸ ಇದೆ. ಭೀಮಾತೀರದ ಹಂತಕರು, ಡಿಜೆ ಹಳ್ಳಿ ಕೇಸ್ನ 80 ಆರೋಪಿಗಳು ಇದೇ ಜೈಲಲ್ಲಿದ್ದಾರೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ಅಷ್ಟೇ ಅಲ್ಲ, ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೂ ಅಧ್ವಾನದ ಪರಿಸ್ಥಿತಿ ಇದೆ. ದುಡ್ಡು ಕೊಟ್ಟರೆ ಜೈಲಲ್ಲಿ ಏನ್ ಬೇಕಾದ್ರೂ ಸಿಗುತ್ತಂತೆ. ಈ ಬಗ್ಗೆ ಬಳ್ಳಾರಿ ಜೈಲಿನಲ್ಲಿ 6 ವರ್ಷ ಇದ್ದ ಮಾಜಿ ಕೈದಿ ಜಯಸಿಂಹ ನ್ಯೂಸ್ 18 ಗೆ ಮಾತನಾಡಿದ್ದಾರೆ. ದುಡ್ಡು ಕೊಟ್ರೆ ಒಳ್ಳೊಳ್ಳೆ ಐಟಂ ಬರುತ್ತೆ, ರೌಡಿ ಶೀಟರ್ಗಳಿಗೆ ಒಂದೊಂದು ರೂಮ್ ಇದೆ, ದುಡ್ಡು ಕೊಟ್ರೆ ಕೈದಿಗಳನ್ನ ನೋಡೋದಕ್ ಬಿಡ್ತಾರೆ, ಅಲ್ಲದೆ ವಿಸಿಟರ್ಸ್ ಬಳಿ ಬಿರಿಯಾನಿ ಕೇಳ್ತಾರೆ. ಜೈಲಿನ ಒಳಗೆ ಊಟ ತಿಂಡಿ ಸರಿಯಿಲ್ಲ, ಜೈಲಾಧಿಕಾರಿಗಳು ಸಿಬ್ಬಂದಿ ಸರಿಯಿಲ್ಲ. ಮಾಜಿ ಕೈದಿ ಜಯಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಜೈಲಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಒಳಗಡೆ? ಸರ್, ವ್ಯವಸ್ಥೆ ಯಾವ ರೀತಿ ಅಂತಂದ್ರೆ, ಈಗ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಬರ್ತಿದ್ದಾರೆ, ಆದರೆ ಮನಸ್ಸು ಬೇಜಾರಾಗುತ್ತಿದೆ. ಯಾಕಂದ್ರೆ ಈಗ ಇಲ್ಲಿ ಕೈದಿಗಳಿಗೆ ಊಟ ಚೆನ್ನಾಗಿರಲ್ಲ, ಸಾಂಬಾರು ಚೆನ್ನಾಗಿರಲ್ಲ, ಆದರೆ ರೌಡಿ ಸೀಟ್ಗಳಿದ್ದಾರೆ, ಅವರಿಗೆ ಒಂದೊಂದು ರೂಮ್ ಕೊಡ್ತಾರೆ. ಅವ್ರೇನಂದ್ರೆ ತಿಂಗಳ ತಿಂಗಳ ಸೂಪ್ರೆಂಟ್ಗಳಿಗೆ ಜೈಲರ್ಗಳಿಗೆ ದುಡ್ಡು ಕಳಿಸ್ತಾರೆ, ಅವ್ರ ಹತ್ರ ದುಡ್ಡಿದೆ ಕಳಿಸ್ತಾರೆ, ಅದು ಅವರಿಗೆ ಒಳ್ಳೊಳ್ಳೆ ಐಟಮ್ಗಳು ಬರ್ತವೆ. ದುಡ್ಡು ಕೊಟ್ಟರೆಗಿನ ವಾರ್ಡನ್ಸ್ ಹಂಗೆ ಏನೇನೋ ತಂದುಕೊಡ್ತಾರೆ, ಅವರೇ ಕಳ್ಳಿಂದ ತಂದುಕೊಡ್ತಾರೆ, ಅವರೇ ಇದು ಮಾಡ್ತಾರೆ. ಗಾಂಜಾಗುನ್ ಇದೆ, ವಾರ್ಡನ್ಸೇ ತಂದುಕೊಡ್ತಾರೆ. ಇದಕ್ಕೆ ನಾನೇ ಕಣ್ಣಾರ ನೋಡಿದ್ದೀನಿ. ಯಾಕಂದರೆ 6 ವರ್ಷ ನಾನು ಸಿಕ್ಸ್ ಹೊಡೆದು ಬಂದಿದ್ದೀನಿ ಜೈಲು, ಮತ್ತೆ ಕೊಟ್ಟಿಲ್ಲ ಅಂದರೆ ಹೊಡಿತಾರೆ ಇಲ್ಲಿ ಬಳ್ಳಾರಿ ಜೈಲಲ್ಲಿ. ಈ ರಥ ರೀತಿಯ ಇದೆ. ಇವಾಗ ದರ್ಶನ್ ಅವರು ಬಂದಿದ್ದಾರೆ ಅನ್ಕೊ, ನಾನು ನೋಡೋಕೆ ಹೋಗ್ತೀನಿ ದರ್ಶನ್ ಅವ್ರನ್ನ. ಜಲ್ದಿ ಬಿಡಲ್ಲ, ದುಡ್ಡು ಕೊಡು ನನಗೆ, 500 ಕೊಡು, 200 ಕೊಡು. ದರ್ಶನ ಚಿಕನ್ ಬಿರಿಯಾನಿ ತಗೊಂಡು ಈಗ ಹಂಗಾರೆ ನನಗೊಂದೆರಡು ಬಿರಿಯಾನಿ ತಗೊಂಬ ಅಂತ ಈ ಥರ ಮಾಡ್ತಾರೆ, ಪ್ರವಾಸ ಆಗ್ತಾರೆ, ಬೆದರಿಕೆ ಹಾಕ್ತಾರೆ. ಹಿಂಗೆ ಮಾಡಿದ್ರೆ ನಾವು ದರ್ಶನ ನೋಡೋಕೆ ಹೆಂಗೆ ಹೋಗ್ಬೇಕು ಮತ್ತೆ? ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ದರ್ಶನ್ ಪ್ರಕರಣವನ್ನ ಜೈಲಿನ ಅಥಾರಿಟಿಗೆ ಕೊಟ್ಟಿದ್ದೇವೆ, ಅವರೇ ಎಲ್ಲವನ್ನ ನಿರ್ವಹಿಸುತ್ತಾರೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಈ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು, ಇಟ್ ಈಸ್ ದೇರ್ ಲುಕ್ ಔಟ್. ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು, ಇಟ್ ಈಸ್ ದೇರ್ ಲುಕ್ ಔಟ್. ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು, ಇಟ್ ಈಸ್ ದೇರ್ ಲುಕ್ ಔಟ್. ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು, ಇಟ್ ಈಸ್ ದೇರ್ ಲುಕ್ ಔಟ್. ಅನ್ಫಾರ್ಚುನೇಟ್ ಇದೆ. ಈಗ ನಿನ್ನೇನಿದ್ರ ಬಗ್ಗೆ ಮಾತನಾಡೋದು ನಾವೇನು ಕಮೆಂಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸೆನ್ಸಿಟಿವ್ ಮ್ಯಾಟರ್ ಇದೆ. ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗುರುತಾಗಿದೆ. ಈ ಸರ್ಕಾರಕ್ಕೆ ಅದಕ್ಕೆ ಆ್ಯಕ್ಟ್ ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ದಟ್ ಗೌರ್ಮೆಂಟ್ ಆಸ್ ಟೇಕನ್ ಸಚ್ ಡಿಸಿಷನ್. ಖಂಡಿತ ಹೋಮ್ ಮಿನಿಸ್ಟರ್ ಸಾಹೇಬರಿಗೂ ಮಾತಾಡ್ತೀನಿ, ಸಿಎಂಗೂ ಮಾತಾಡ್ತೀನಿ ಈ ವಿಷಯದ. ನನಗೆ ಗುರುತಿಲ್ಲ, ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ಮೇಲೆ ಈ ಥರ ಆಗ್ತಿದ್ರೆ ಎಲ್ಲ ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ ಆಫ್ ಲಾ, ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ. ನಟ ದರ್ಶನ್ ಜೈಲಿನಲ್ಲಿ ಐಷಾರಾಮಿ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದಂತಹ ಸಂಸದ ರಮೇಶ್ ಜಿಗಜಿಣಗಿ, ನಾನು ಈ ಹಿಂದೆ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ದರ್ಶನ್ ಮಾಡಿರೋದು ತಪ್ಪು, ದರ್ಶನ್ ವಿಚಾರದಲ್ಲಿ ಸರ್ಕಾರದ ವಿಫಲವಿದೆ, ಗೃಹ ಸಚಿವ ಪರಮೇಶ್ವರ್ ಕ್ರಮ ಕೈಗೊಂಡ ಹಾಗೆ ನಾಟಕ ಮಾಡುತ್ತಿದ್ದಾರೆ, ಟಿವಿಗಳಲ್ಲಿ ಬಂದ ಮೇಲೆ ಕ್ರಮ ಕೈಗೊಂಡಿದ್ದಾರೆ, ಮೊದಲೇ ಕ್ರಮ ಕೈಗೊಳ್ಬೇಕಿತ್ತು, ಆದರೆ ಈಗ ಬಂದು ಪರಮೇಶ್ವರನ್ನ ಗಂಡಸ್ಥಾನ ತೋರಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ತಪ್ಪಪ್ಪ, ಅದು ತಪ್ಪು, ಅದು ಸರ್ಕಾರದ ಫೇಲು ಇರತ್ತೋ ಏನಿರ್ತೀರೋ ಅದು. ಯಾಕಂದರೆ ಮದ್ದೆ ಮಾಡಬೇಕಿತ್ತಪ್ಪ, ಇಷ್ಟೆಲ್ಲ ಮಾಡೋಣ ಅಂತ ಮಂದಿ ನೀವು ಪತ್ರಿಕೆಯವರು ಟಿ ವಿಯವರು ಹೇಳಿದ ಮೇಲೆ ಅದನ್ನು ಈಗ ಟೈಟ್ ಮಾಡಿ ನಮ್ಮ ಪುಣ್ಯಾತ್ಮ ನಮ್ಮ ಪರಮೇಶ್ವರ ಅಣ್ಣವರು ಈಗ ಬಂದು ಸಸ್ಪೆಂಡ್ ಮಾಡ್ಯಾರ, ಗಂಡಸ್ಥಾನ ತೋರಿಸಿದ್ರ ಮತ್ತು ಮೊದಲಾಗಿ ಏನಾಗಿತ್ತಪ್ಪ ನಿಮಗೆ? ಹಾಂ, ಗೊತ್ತಾಗಿಲ್ಲ, ಎಲ್ಲನೂ ಗೊತ್ತಿರ್ತದೆ, ಆದರೆ ಇದು ನಾಟಕ ಮಾಡ್ತಿರ್ತಾರ ಅಷ್ಟೇ. ಅದು ತಪ್ಪಪ್ಪ, ಅದು ತಪ್ಪು, ಅದು ತಪ್ಪು. ನಟ ದರ್ಶನ್ ವಿರುದ್ಧ 2 ಹೊಸ ಪ್ರಕರಣಗಳು ದಾಖಲಾಗಿರುವ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಪೊಲೀಸರು ದರ್ಶನ್ ವಿಚಾರಣೆಯನ್ನು ನಡೆಸಿದ್ದಾರೆ. ವೈರಲ್ ಆಗಿರುವ ಫೋಟೋಗಳ ಬಗ್ಗೆ ದರ್ಶನ್ರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾನೇನು ನಾಗನನ್ನ ಮಾತನಾಡಿಸಲಿಲ್ಲ, ವಾಕಿಂಗ್ ಮಾಡ್ತಿದ್ದಾಗ ನಾಗನೇ ಕರೆದು ಕೂರಿಸಿಕೊಂಡಿದ್ದ, ನಾನು ಕಾಫಿ ನಿರಾಕರಿಸಿ ಬಿಸಿ ನೀರು ತೆಗೆದುಕೊಂಡಿದ್ದೆ, ನಾಗನ ಜೊತೆ ಸುಮ್ಮನೆ ಕುಳಿತುಕೊಂಡಿದ್ದೆ ಅಂತ ವಿಚಾರಣೆ ವೇಳೆ ದರ್ಶನ್ ಹೇಳಿದ್ದಾರಂತೆ. ಇನ್ನು ವಿಡಿಯೋ ಕಾಲ್ ಬಗ್ಗೆ ತನಿಖಾಧಿಕಾರಿಗಳು ನಡೆಸಿದ ವಿಚಾರಣೆ ವೇಳೆ ದರ್ಶನ್ ಹಲವು ಮಾಹಿತಿಯನ್ನು ಹೇಳಿದ್ದಾರಂತೆ. ಕೊಠಡಿಯಲ್ಲಿ ಕುಳಿತಿದ್ದಾಗ ಒಬ್ಬ ವ್ಯಕ್ತಿ ಬಂದಿದ್ದ, ನಿಮ್ಮ ಅಭಿಮಾನಿ ಒಮ್ಮೆ ಮಾತನಾಡಿಸಿ ಅಂತ ಹೇಳಿದ್ದಾನೆ, ನಾನು ಆತನಿಗೆ ಊಟ ಆಯ್ತಾ ಅಂತ ಕೇಳಿದ್ದೇನೆ ಅಷ್ಟೇ,
ಅವನು ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂದೇ ಅಷ್ಟೆ. ನನಗೂ ಕಾಲ್ನಲ್ಲಿ ಮಾತನಾಡಿದ ವ್ಯಕ್ತಿಗೂ ಸಂಬಂಧ ಇಲ್ಲ, ಮೊಬೈಲ್ ತಂದಿದ್ದ ವ್ಯಕ್ತಿ ರೌಡಿ ಶೀಟರ್ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹತ್ತನೇ ಆರೋಪಿಯಾಗಿರುವ ವಿನಯ್ನನ್ನ ವಿಜಯಪುರ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ವಿಜಯಪುರ ಜೈಲ್ಗೆ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸದ್ಯ ಆರೋಪಿಗಳನ್ನ ವಿಜಯಪುರ ಜೈಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ಯಾವುದೇ ಆದೇಶ ಬಂದಿಲ್ಲ ಅಂತ ಜೈಲಿನ ಅಧಿಕಾರಿಗಳು ಹೇಳಿದ್ದಾರೆ. ಈ ಹಿಂದೆ ಬನ್ನಂಜೆ ರಾಜ ಸಹಚರರು, ರವಿ ಪೂಜಾರಿ ಸಹಚರರು, ಹೆಬ್ಬೆಟ್ಟು ಮಂಜ, ಕೊರಂಗು ಕೃಷ್ಣ, ಭೀಮಾತೀರದ ನಟೋರಿಯಸ್ ಹಂತಕ ಚಂದಪ್ಪ ಹರಿಜನ್ ಸೇರಿದಂತೆ ಎಲ್ಲಾ ಹಂತಕರು ಇದೇ ಜೈಲಿನಲ್ಲಿದ್ದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಉಳಿದ ಆರೋಪಿಗಳಾಗಿರುವಂತಹ ಪವನ್, ರಾಘವೇಂದ್ರ, ನಂದೀಶ್ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಜಗದೀಶ್, ಲಕ್ಷ್ಮಣ ಶಿವಮೊಗ್ಗ ಜೈಲು, ಧನರಾಜ್ ಕೆ ಧಾರವಾಡ ಜೈಲು, ವಿನಯ್ ಕೆ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಿದೆ. ನಾಗರಾಜ್ ಕಲಬುರಗಿ ಜೈಲು, ಪ್ರದೋಷ್ ಬೆಳಗಾವಿಯ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ದರ್ಶನ್ ಮ್ಯಾನೇಜರ್ ಪ್ರದೋಷ್ನನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಈ ಹಿನ್ನೆಲೆ ಹಿಂಡಲಗ ಜೈಲಿನಲ್ಲಿ ಹೊರಗಿನ ಆಹಾರಕ್ಕೆ ನಿರ್ಬಂಧ ಇರಲಾಗಿದೆ. ಜೈಲಿನ ಒಳಗೆ ಇರುವ ಖೈದಿಗಳಿಗೆ ಮೊದಲು ಹೊರಗಿನ ಆಹಾರ ಮನೆಯೂಟ ಕೊಡೋದಕ್ಕೆ ಅವಕಾಶ ಇತ್ತು. ಆದರೆ ದರ್ಶನ್ ಪ್ರಕರಣವಾದ ಬೆನ್ನಲ್ಲಿ ಅಲರ್ಟ್ ಆದಂತಹ ಇಂಡಲಗ ಜೈಲು ಸಿಬ್ಬಂದಿ ಕೇವಲ ಹಣ್ಣು, ಬಿಸ್ಕೆಟ್, ಬೇಕರಿ ಐಟಂಗಳಿಗೆ ಮಾತ್ರ ಜೈಲಿನ ಒಳಗೆ ಬಿಡ್ತಾ ಇದ್ದು ಉಳಿದಂತೆ ಆಹಾರ ಪದಾರ್ಥಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಹೀಗಾಗಿ ದರ್ಶನ್ ಮ್ಯಾನೇಜರ್ ಪ್ರದೋಷ್ಗೆ ಹಿಂಡಲಗ ಜೈಲಿನಲ್ಲಿ ಸಂಕಷ್ಟ ಎದುರಾಗಲಿದೆ. ಜೈಲಿನಲ್ಲಿದ್ದರೂ ವಿಲ್ಸನ್ ಗಾರ್ಡನ್ ನಾಗನ ಹವಾ ಮಾತ್ರ ಕಡಿಮೆಯಾಗಿಲ್ಲ. ಜೈಲಿಗೆ ಆಹಾರ ಸಪ್ಲೈ ಮಾಡುವವರನ್ನೇ ಡೀಲ್ ಮಾಡಿಕೊಂಡಿದ್ದ ನಾಗ. ತನಗೆ ಬೇಕಾದ ಅಡುಗೆ ಮಾಡಿಸಿಕೊಳ್ತಾ ಇದ್ದ ನಾಗನ ಪಕ್ಕದ ಬ್ಯಾರಕ್ನಲ್ಲೇ ಊಟ ತಯಾರು ಮಾಡಲಾಗ್ತಾ ಇತ್ತು. ಸ್ಪೆಷಲ್ ಅಡುಗೆಗಾಗಿ ಬೇಕಾದ ರೇಷನ್ ತರಿಸ್ಕೊಳ್ತಾ ಇದ್ದ. ಬೇಕಾದಾಗೆಲ್ಲ ಚಿಕನ್, ಮಟನ್ ಅಡುಗೆ ಮಾಡಿಸ್ಕೊಳ್ತಾ ಇದ್ದ. ಸ್ಪೆಷಲ್ ಅಡುಗೆಗೆ ಒಂದು ಟೀಮ್ ಅನ್ನ ಮಾಡಿಕೊಂಡಿದ್ದ ನಾಗ ತನಗೆ ಬೇಕಾದ ಅಡುಗೆಯನ್ನ ಮಾಡಿಸ್ಕೊಳ್ತಾ ಇದ್ದ. ಸದ್ಯ ಸಿಸಿಬಿ ರೇಡ್ ಮಾಡಿದಾಗ ವಸ್ತುಗಳೆಲ್ಲ ಬೇರೆಡೆ ಶಿಫ್ಟ್ ಮಾಡಲಾಗಿತ್ತು. ಈ ಬಗ್ಗೆ ಸಿಸಿಟಿವಿ ದೃಶ್ಯ ಸಮೇತ ಜೈಲಿನ ಡಿಜಿ ಮಾಲಿನಿ ಕೃಷ್ಣಮೂರ್ತಿಗೆ ಸಿಸಿಬಿ ದೂರನ್ನ ಕೊಟ್ಟಿದೆ. ನಾಳೆ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ರದ್ದು ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಹಿನ್ನೆಲೆ ಸಿಎಂ ಪರ ವಾದ ಮಂಡನೆಗೆ ನಾಳೆಯೂ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಬರಲಿದ್ದಾರೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಮನು ಸಿಂಘ್ವಿ ಆಗಮಿಸಲಿದ್ದು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಮುಡಾ ದಾಖಲೆಗಳಲ್ಲಿ ವೈಟ್ನರ್ ವಿಚಾರ ಸಂಬಂಧ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ದೂರನ್ನು ನೀಡಲಾಗಿದೆ. ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರನ್ನು ದಾಖಲಿಸಿದ್ದಾರೆ. ಈ ಕುರಿತು ನ್ಯೂಸ್ ಏಟಿನ್ಗೆ ಮಾತನಾಡಿದ ಸ್ನೇಹಮಯಿ ಕೃಷ್ಣರವರು, ರಾಜ್ಯಾದ್ಯಂತ ಮುಡಾ ದಾಖಲೆಗಳ ವೈಟ್ನರ್ ವಿಚಾರ ಚರ್ಚೆಯಾಗಿತ್ತು. ದಾಖಲೆ ಪರಿಶೀಲನೆ ವೇಳೆ ಅಚ್ಚರಿ ಎದುರಾಗಿತ್ತು. ದಾಖಲೆಗಳನ್ನು ಫೋರ್ಜರಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಆ ಕಾರಣಕ್ಕೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ. ನಾಳೆ ಪ್ರಕರಣದ ವಿಚಾರಣೆ ನಡೆಯಲಿದೆ. ನಮಗೆ ನ್ಯಾಯ ಸಿಗುವ ಭರವಸೆ ಇದೆ ಅಂತ ಹೇಳಿದರು. ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಬೇಕು ಅಂತ ಏನು ಉಲ್ಲೇಖ ಮಾಡಿದ್ರು, ಅದನ್ನು ನಾ ಅಳಿಸುವಂಥ ವಿಚಾರದಲ್ಲಿ ವೈಟ್ನರ್ ಹಾಕಿದ್ರೆ ಚರ್ಚೆ ಆಗಿತ್ತು. ಸೊ ಇದು ಸುಳ್ಳು ಅಂತ ಸಾಬೀತುಪಡಿಸೋಕ್ಕೆ ಒಂದು ಪ್ರಯತ್ನ ಪಡ್ತಕ್ಕಂಥ ಶ್ರೀಮತಿ ಪಾರ್ವತಿಯವರು ಮತ್ತು ಲಕ್ಷ್ಮಣವರು ಸಂಚು ರೂಪಿಸಿ ಬೇರೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಆ ದಾಖಲೆಯನ್ನು ಇಟ್ಕೊಂಡು ಏನು ಮೂಡ ಕಡತದಲ್ಲಿ ಮೂಲ ದಾಖಲಾತಿ ಇತ್ತು ಆ ಒಂದು ಮೂಲ ದಾಖಲಾತಿನ ತೆಗೆದು ನಾಶಪಡಿಸಿ ಆ ದಾಖಲಾತಿಯಲ್ಲಿ ಜಾಗದಲ್ಲಿ ಈ ಒಂದು ಹೊಸ ದಾಖಲಾತಿ ಸೇರಿಸಿದ್ರು ಅನ್ನೋದು ನಮ್ಮ ಆರೋಪ. ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಲಭ್ಯವಿರೋ ದಾಖಲಾತಿಯಲ್ಲಿ ಇರತಕ್ಕಂಥ ಶ್ರೀಮತಿ ಪಾರ್ವತಿ ಸಿಂಗ್ ಏನು ಸಿದ್ದರಾಮಯ್ಯವರು ತಮ್ಮ ಟ್ವಿಟ್ ಮೂಲಕ ವಿಡಿಯೋ ಬಿಡುಗಡೆ ಮಾಡಿ ಅಲ್ಲೇ ಇರತಕ್ಕಂಥ ದಾಖಲಾತಿಗೂ ಇದೇ ಸಹಿಗೂ ಸಾಕಷ್ಟು ಒಂದು ಅಂಶಗಳು ಕಂಡುಬರ್ತದೆ. ಅದು ಬೇರೆ ಇದೇ ಬೇರೆ ಅನ್ನೋದಕ್ಕೆ ಸುಮಾರು 9 ಪ್ರಮುಖ ಅಂಶಗಳು ಕಂಡುಬಂದಿದೆ, ವ್ಯತ್ಯಾಸಗಳು ಕಂಡುಬಂದಿದೆ. ಅದನ್ನು ಉಲ್ಲೇಖ ಮಾಡಿ ನಾನೀಗ ಮೈಸೂರಿನ ಪೊಲೀಸ್ ಆಯುಕ್ತರಾದಕ್ಕೆ ಮತ್ತು ಕೆ ಆರ್ ವಿಭಾಗದ ACP ಅವರಿಗೆ ಮತ್ತು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ದೂರರ್ಜಿ ನೀಡಿದ್ದೀನಿ. ಬಹುಶಃ ವಿಜಯ ಇನ್ನು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿರುವ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದಂತಹ ಎಂ ಲಕ್ಷ್ಮಣ್, ಸ್ನೇಹಮಯಿ ಕೃಷ್ಣ ವಿರುದ್ಧ ರಾಜ್ಯಾದ್ಯಂತ 44 ಪ್ರಕರಣಗಳು ದಾಖಲಾಗಿವೆ. ಈತನ ವಿರುದ್ಧ ಮೈಸೂರಿನ ಕೆಆರ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಹಾಕಲಾಗಿದೆ. ಅಲ್ಲದೆ ಕೊಲೆ, ಬ್ಲಾಕ್ಮೇಲ್, ಬೆದರಿಕೆ ಸೇರಿದಂತೆ ಇನ್ನಿತರ ಆರೋಪಗಳ ಅಡಿ ಪ್ರಕರಣಗಳು ದಾಖಲಾಗಿವೆ. ಸ್ನೇಹಮಯಿ ಕೃಷ್ಣ ಮನೆ ರೇಡ್ ಮಾಡಿದರೆ ಮುಡಾಗೆ ಸಂಬಂಧಿಸಿದಂತೆ ದಾಖಲೆಗಳು ಸಿಗುತ್ತವೆ ಅಂತ ಕಿಡಿಕಾರಿದ್ದಾರೆ. ಒಳಗಡೆ ಹಾಕಿದ್ರೆ ರೈಡ್ ಮಾಡಿದ್ರೆ ಅವ್ರ ಮನೆ ಅವರ ಎಲ್ಲೆಲ್ಲಿರ್ತಾನೆ ಅನ್ನುವಂಥದ್ದು ರೈಡ್ ಮಾಡಿದ್ರೆ ಮೂಡ ಸೀಲ್ಗಳು ಸಿಗ್ತವೆ, ಮೂಡ ಲೆಟರ್ಗಳು ಸಿಗ್ತವೆ, ಚಾಪ ಕಾದುಗಳು ಸಿಗ್ತವೆ,
ತೆಲಗಿ ಚಾಪ್ ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ವಿತ್ ಇದ್ರ ಹಿಂದೆ ಒಂದು ಬಟಾಲಮೆ ಇದೆ ಸರ್. ಬಟಾಲಮೆ ಇದೆ ಅನ್ನುವಂಥದ್ದು ಪೊಲೀಸ್ ದಾಖಲೆಗಳು ಹೇಳ್ತಾ ಇದ್ದಾರೆ. ಎಕ್ಸ್ಟ್ರಾಷನ್ಸು, ಬ್ಲ್ಯಾಕ್ಮೇಲು, ಜನಗಳನ್ನ ಬರೀ ಭೂ ವಿಚಾರದಲ್ಲೇ ಸಾಕಷ್ಟು ಸಮಸ್ಯೆಗಳು ಮಾಡಿರುವಂಥದ್ದು. ಒಂದಲ್ಲ ಎರಡಲ್ಲ 50 ಕ್ರಿಮಿನಲ್ 17. ನಾಳೆ ಮೂಡ ಹಗರಣದ ಬಗ್ಗೆ ಹೈಕೋರ್ಟ್ ತೀರ್ಪು ನೀಡುವ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಕೋರ್ಟ್ನವರು ಕನ್ಸಿಡರ್ ಮಾಡಲ್ಲ ಅಂದ್ಕೊಂಡಿದ್ದೇವೆ. ಹಗರಣದಲ್ಲಿ ಸಿದ್ದರಾಮಯ್ಯನವರ ಹೆಸರಿಲ್ಲ, ಅವರ ಪಾತ್ರವಿಲ್ಲ, ಸಹಿಯೂ ಹಾಕಿಲ್ಲ, ಹೀಗಾಗಿ ನ್ಯಾಯಾಲಯ ಇದನ್ನೆಲ್ಲ ಗಮನಿಸುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಹೈಕಮಾಂಡ್ ಸಿಎಂ ಜೊತೆ ಇರುತ್ತೆ. ನಾಳಿನ ಕೋರ್ಟ್ ತೀರ್ಪಿನ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿಯಾಗುವ ಚರ್ಚೆಯನ್ನ ಮಾಡ್ತೇವೆ. ಬಿಜೆಪಿಯವರು ಪ್ರತಿಭಟನೆ ಮಾಡಲಿ, ನಾವು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂತೋಷ್ ಲಾಡ್, ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ನಿರೀಕ್ಷೆ ಇರೋದು ಕೋರ್ಟ್ನವರು ಯಾವುದೇ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದನ್ನು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಅಲ್ಲಿ ಮೆಟೀರಿಯಲ್ ಬೇಕಲ್ಲ, ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ದು ಯಾವುದಾದ್ರೂ ಮೆಟೀರಿಯಲ್ ಇದ್ದರೆ ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳ್ಬೋದು. ಅವರು ಯಾವುದು ಮೆಟೀರಿಯಲ್ ಇಲ್ಲ, ಅವರ ಸಿಗ್ನೇಚರ್ ಇಲ್ಲ, ಅವರ ಆದೇಶ ಇಲ್ಲ, ಅಥವಾ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ, ಅವ್ರ ಹೆಸರಿಲ್ಲ, ಅವರ ರಿಜಿಸ್ಟ್ರೇಷನ್ನಲ್ಲಿ ಕೂಡ ಅವ್ರ ಹೆಸರಿಲ್ಲ. ಆ ರೀತಿ ಇರುವಾಗ ನ್ಯಾಯಾಲಯ ಅದನ್ನೆಲ್ಲ ಗಮನಿಸುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮೊನ್ನೆ ಎಲ್ಲ ಹೇಳಿ, ಓಪನ್ನಾಗೆ ಹೇಳಿದ್ರಲ್ಲ, ನಾವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಹೈಕಮಾಂಡ್ನವರು ಹೇಳಿದ್ದಾರೆ. ನಾವು ಎಲ್ಲ ಇದ್ವಿ ಜೊತೆಯಲ್ಲಿ. ಮೂಡು ಹಗರಣದಲ್ಲಿ ಯಾಕೆ ಚೇಂಜ್ ಮಾಡ್ತಾ ಇದ್ದಾರೆ, ಹೆಂಗೋ ಮಾಡಿ ಸರ್ಕಾರ ಕೆಡಬೇಕು ಅನ್ನೋದೇ ಉದ್ದೇಶ ಅವರಿಗೆ. ಈಗ ಸಿದ್ದರಾಮಯ್ಯವ್ರನ್ನ ಹೆಂಗಿಳಿಸ್ಬೇಕು, ಹಿಂದುಳಿದ ನಾಯಕ ಪಾಪ್ಯುಲರ್ ಇದ್ದಾರೆ, 136 ಇರತಕ್ಕಂಥ ಒಂದು ಸರ್ಕಾರ ಹೆಂಗ್ ಕೆಡಬೇಕು, ಎಮ್ ಎಲ್ ಎಗಳನ್ನ ಖರೀದಿ ಮಾಡೋ ಟ್ರೈ ಮಾಡಿದ್ರು ಆಗಲಿಲ್ಲ, ಮತ್ತು ಈ ಗವರ್ನರ್ ಮುಖಾಂತರ ಪ್ರಾಸಿಕ್ಯೂಷನ್ ಕೊಡೋದು, ಪ್ರಾಸಿಕ್ಯೂಷನ್ ಇಷ್ಟು ಪೆಂಡಿಂಗ್ ಇದಾವಲ್ಲ, ಅದು ಯಾಕೆ ಕೊಡ್ತಾಯಿಲ್ಲ ಪ್ರಾಸಿಕ್ಯೂಷನ್? ಕೇಂದ್ರ ಸರ್ಕಾರದ ಈ ಪ್ರಾಸಿಕ್ಯೂಷನ್ ಬಗ್ಗೆ ಮಾತನಾಡಿದ್ರು 106 ಇದ್ದಾವೆ. ನಾವು ಮಾತಾಡಿದ್ರೆ ನೀವು ಕೇವಲ ಮೋದಿ ಬಗ್ಗೆನೇ ಮಾತನಾಡ್ತಾರಂತೀರಿ. 10 ವರ್ಷದ ಅವಧಿಯಲ್ಲಿ ನಾನು ಹೇಳ್ಬೋದು, ಅದು ಬೇಡ, ಲೆಟ್ ಅಸ್ ಕಮ್ ಓನ್ಲಿ ಸ್ಪೀಕ್ ಅಬೌಟ್ ಕರ್ನಾಟಕ ಓನ್ಲಿ. ಪ್ರಾಸಿಕ್ಯೂಷನ್ಗಿಂತ ಭಾಳಷ್ಟು ಜನ ಪ್ರಾಸಿಕ್ಯೂಷನ್ ಲೋಕಾಯುಕ್ತವ್ರಿಗೆ ಪೆಂಡಿಂಗ್ ಇತ್ತು, ಲೋಕಾಯುಕ್ತವ್ರು ಕೇಳಿದ್ರು, ಯಾಕೆ ಕೊಡಲಿಲ್ಲ ಅವರು? ಇದೆಲ್ಲ ಮೇಲ್ನೋಟಕ್ಕೆ ಕಾಣುತ್ತಿದ್ರೆ ನೀವು ಜನಕ್ಕೆ ಇದನ್ನು ಹೇಳಬೇಕು. ಮೈ ರಿಕ್ವೆಸ್ಟ್ ಇಸ್, ಇವತ್ತು ಈ ದೇಶಕ್ಕೆ ಏನು BJP ಏನು ಅನಿವಾರ್ಯ ಇಲ್ಲ, ಕಾಂಗ್ರೆಸ್ ಅನಿವಾರ್ಯ ಇಲ್ಲ, ಈ ದೇಶದ ಸಂವಿಧಾನ ಪೊಲಿಟಿಕಲ್ ಸಿಸ್ಟಮ್ ಅನಿವಾರ್ಯಗಳು ಯಾರಿಗೋ ಏನೋ. ಮಂಡ್ಯ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಆಪರೇಷನ್ ವಿಫಲವಾಗಿದ್ದು JDS ಗೆದ್ದು ಬಿದ್ದಿದೆ. ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಮೊದಲಿಗೆ 3 JDS ಸದಸ್ಯರನ್ನ ಕಾಂಗ್ರೆಸ್ ಹೈಜಾಕ್ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಓರ್ವ ಕಾಂಗ್ರೆಸ್ ಸದಸ್ಯನನ್ನ JDS ಹೈಜಾಕ್ ಮಾಡುವ ಮೂಲಕ 19 ಮತಬಲದೊಂದಿಗೆ ನಗರಸಭೆ ತನ್ನದಾಗಿಸಿಕೊಂಡಿದೆ. ಈ ಹಿನ್ನೆಲೆ JDS ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಇನ್ನು JDS ಗೆಲುವಿನ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮತ್ತು ನೂತನ ನಗರಸಭೆ ಅಧ್ಯಕ್ಷ ನಾಗೇಶ್ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡಿದ್ದಾರೆ. ಶಾಸಕರ ಪ್ರಕಾರ ಅರ್ಥ ಏನು, ಮೆಂಬರ್ಸ್ ಸಂಖ್ಯೆ ಇದ್ದಿದ್ದೆಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೇ ಕೈಸನ್ನೇ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬೆರಳಲ್ಲಿ, ಏನು ಸನ್ನೆ ಅದು, ಏನು ಮಾಡಿದ್ದೆ ಅವ್ರು ಕೂತ್ಕೊಂಡಲ್ಲಿ. ವಾಮ ಮಾರ್ಗ ಅಂದರೆ ಶಾಸಕ ಮಂಡ್ಯದ ನಗರದಲ್ಲಿ ನಡೀತಾ ಇರತಕ್ಕಂಥ ನಗರಸಭೆ ಚುನಾವಣೆಯಲ್ಲಿ 35 ಜನ ನಗರಸಭೆಯ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ಚುನಾವಣೆ, ಸಂಸದರು ಸೇರಿದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಸೇರಿದಂತೆ 37 ಒಟ್ಟಾರೆಯಾಗಿ 37 ಸ್ಥಾನದಲ್ಲಿ ಈಗ ತಾನೇ ನಮಗೆ ಮಾಹಿತಿಯನ್ನು ಸಿಕ್ಕಿರ್ತಕ್ಕಂಥದ್ದು ಪಡೆದುಕೊಂಡಿದ್ದೇವೆ. 19 ಜನ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ನಗರಸಭೆಯ ಸದಸ್ಯರುಗಳು ಜೊತೆಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸಂಸದರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಮತವೂ ಕೂಡ ಕ್ರೋಢೀಕರಿಸಿದಂತೆ 19 ಇವಾಗ ನಂಬರ್ನ ನಾವೇನು ರೀಚ್ ಆಗಬೇಕಾಗಿದ್ದೀವಿ ಅದನ್ನು ರೀಚ್ ಆಗಿದ್ದೇವೆ. ಹಾಗಾಗಿ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಪಕ್ಷದ ಎಲ್ಲ ಈ ಭಾಗದ ಮುಖಂಡರುಗಳು ಹಾಗೂ ಅನೇಕ ಜನ ಇವತ್ತು ನಮ್ಮ NDA ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರುಗಳು ಕೂಡ ನಮ್ಮ ಜೊತೆಯಲ್ಲಿ ನಿಂತು ಇವತ್ತು ಕೈ ಜೋಡಿಸಿ ಒಂದು ಗೆಲುವಿಗೆ ನಮಗೆ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ. NDA ಮೈತ್ರಿಯ ಕೂಟದಲ್ಲಿ ಯಾರು ಅಧ್ಯಕ್ಷರಾಗಬೇಕು ಯಾರು ಉಪಾಧ್ಯಕ್ಷರಾಗಬೇಕು ಅಂತ ವರಿಷ್ಠರು ತೀರ್ಮಾನ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ತಿಳಿಸಿ ಇದು ಮಾಡಿದ್ದಾರೆ. ಯಾವುದೇ ಥರದ ವಾಮಾಚಾರ ಆಗಲಿ ವಾಮ ಮಾರ್ಗವಾಗಲಿ ಹಿಡಿದು ಹೋಗಿಲ್ಲ. ರಾಮಲಿಂಗಣ್ಣ ಇವತ್ತು ಆಡಳಿತ ಪಕ್ಷ ಇರೋ ವಿರುದ್ಧವಾಗಿ ಬಂದಿದ್ದಾರೆ ಅಂದರೆ ಅವರಿಗೆ ಅಲ್ಲಿ ನಡೆಸ್ಕೊಳ್ಳೋ ರೀತಿ ಸರಿ ಇಲ್ಲ. ಆದರೆ ನಮಗೆ
ಜಯ ದಕ್ಕಿದೆ, ನಮ್ಮ ವರಿಷ್ಠರು ಆಶೀರ್ವಾದ ನಮಗೆಲ್ಲ ದಕ್ಕಿದೆ. ಸಮಗ್ರ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಅವ್ರು ಹೇಳಿದ್ದಾರೆ ನಿಮ್ಗೆ ಸಹಕಾರ ಮಾಡಿಕೊಡ್ತೀರಿ, ನಿಮ್ಗೆ ಯಾವುದೇ ಥರದ ಫಂಡು ಬರ್ತದ ಮಗನ ಕೇಳಿ ನಾವು ಕೊಡ್ತೀವಿ, ಬಂದು ಕುಂತು ಚರ್ಚೆ ಮಾಡಿ ಕೆಲಸ ಅಭಿವೃದ್ಧಿ ಮಾಡುವಂತ ಹೇಳಿದ್ದಾರೆ. ಇನ್ನು ಮಂಡ್ಯ ನಗರಸಭೆ JDS ಪಾಲಾದ ಕುರಿತು ಮಾಧ್ಯಮಗಳಿಗೆ ಮಾತನಾಡಿದ ಶಾಸಕ ಗಣಿಗಾರಿ, ನಾವು ಗೆದ್ದೇ ಗೆಲ್ತಾ ಇದ್ವಿ, ಆದರೆ JDS-ನವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಗೆದ್ದಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಿರೀಕ್ಷೆ ಎಲ್ಲ ಗೆದ್ದೇ ಗೆಲ್ತಿದ್ವಿ, ಆದರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು MP ಓಟಿದೆ ಇಲ್ಲ ಅಂತೇಳಲ್ಲ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಎರಡು ಜನತಾ ದಳದವರು ನಮಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದರು, ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸೋಕೆ ಬಿಡದೆ ನಮ್ಮ ಗಾಡಿಯಲ್ಲಿ ನಿಂತಿತ್ತು. ನಾವು ಕಾನೂನು ಗೌರವ ಕೊಟ್ಟು ಗೇಟ್ ಹತ್ರದಿಂದ ಇಳಿದು ಬಳ್ಕೊಂಡ್ಬಂದ್ವಿ. ಅವ್ರೇನು ಮಾಡಿದ್ರು, ಕೇಂದ್ರ ಮಂತ್ರಿಯವರೇ ಅವ್ರ ಗಾಡಿಯನ್ನು ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಬಂದು ಇಲ್ಲಿವರೆಗೂ ಕರ್ಕೊಂಬಂದು ಏನು ಪಾಪ ಒಳಗಡೆನೂ ಕೂಡ ಅವರು. ಬೆಳಗಾವಿ ಮಹಾನಗರ ಪಾಲಿಕೆ ಪಾಪರಾಗಿದೆ, ಪಾಲಿಕೆಯಲ್ಲಿ ಇರೋದು ಕೇವಲ 39 ಕೋಟಿ ಅಷ್ಟೇ, ಈಗ 20 ಕೋಟಿ ಠೇವಣಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಕುರಿತಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸ್ಮಾರ್ಟ್ ಸಿಟಿಯಿಂದ ರಸ್ತೆ ಕಾಮಗಾರಿಯಾಗಿದೆ, ಸ್ಮಾರ್ಟ್ ಸಿಟಿ ಕೆಲಸವನ್ನ ಪಾಲಿಕೆ ಮೇಲೆ ಹಾಕಿದ್ದು ತಪ್ಪು, 8 ಕೋಟಿ GST ಪಾಲಿಕೆ ಅಧಿಕಾರಿಗಳು ಕಟ್ಟಿಲ್ಲ, 40% ತೆರಿಗೆ ವಸೂಲಿ ಬಾಕಿ ಇದೆ, ಹಿಂದಿನ ಪಾಲಿಕೆ ಆಯುಕ್ತ ಜಗದೀಶ್ ತನಿಖೆ ಆಗಬೇಕು, DC ನೇತೃತ್ವದ ಸಮಿತಿಯಿಂದ ತನಿಖೆ ಮಾಡಿಸಲಾಗುತ್ತೆ ಅಂತ ಹೇಳಿದ್ರು. ಮಾಡಿದವರು ಸ್ಮಾರ್ಟ್ ಸಿಟಿ ಅವರು ಅದನ್ನು ಪೇಮೆಂಟ್ ಮಾಡಬೇಕಾಯಿತು ಅಕ್ವಿಷನ್ದು. ಈಗ ಅದನ್ನು ಮಹಾನಗರ ಪಾಲಿಕೆ ಹಾಕಿದ್ದು ತಪ್ಪಂತ ನಮ್ಮ ವಾದು. ಸೊ ಹಿಂದೆ ಅಧಿಕಾರಿ ಯಾರನ್ನು ಕೇಳಿದೆ, ಆವಾಗ DC ಅವರು ಆಡಳಿತ ಅಧಿಕಾರಿ ಇದ್ರು, ಅವರು ಹಿಂದಿನ DC ಅವ್ರಿಗೆ ಇಲ್ಲದಾಗೇನ ಜಗದೀಶನ್ನು ಕಮಿಷನರ್ ಯಾರನ್ನು ಕೇಳಿದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ ನಾವು ಕೊಡ್ತೀವಿ ಅಂತ. ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ, ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಇವ್ರ ಕೋರ್ಟ್ನಲ್ಲಿ ಹೋಗಿ ಅಫಿಡವಿಟ್ ಮಾಡಿ ಹಾಗಿದ್ರೆ ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ. ಈಗ ನೀವಾಗ ಕೊಡ್ತಾ ಅಂದ್ರೆ ಈಗ ಯಾಕೆ ಕೊಡ್ತಲ್ಲ ಅಂತ ಅವ್ರು ವಾದ ಕೋರ್ಟ್ನಲ್ಲಿ. ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರೆ ಕಾರ್ಪೊರೇಷನಿಂದ ರೋಡ್ ಮಾಡಿದವರು. KIADB ಖರ್ಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಟ್ರಸ್ಟ್ 5 ಎಕರೆ ಜಾಗ ಖರೀದಿ ಮಾಡಿದೆ. ಇನ್ನು ಜಮೀನು ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಆರೋಪಿಸಿರುವ BJP ಮುಖಂಡ ಛಲವಾದಿ ನಾರಾಯಣ ಸ್ವಾಮಿ ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿ ಅಕ್ರಮದ ಬಗ್ಗೆ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದರು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಛಲವಾದಿ ನಾರಾಯಣ ಸ್ವಾಮಿ, ಪ್ರಿಯಾಂಕ್ ಖರ್ಗೆ ಪ್ರಮಾಣ ವಚನ ತೆಗೆದುಕೊಂಡಿದ್ದಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಜಮೀನು ಖರೀದಿಯಲ್ಲಿ ಅವ್ಯವಹಾರ ಆಗಿದೆ, ಒಂದೇ ಅಡ್ರೆಸ್ಗೆ 2-3 ಸೈಟ್ ಕೊಟ್ಟಿರುವುದು ಸ್ವಜನ ಪಕ್ಷಪಾತಕ್ಕೆ ಸಾಕ್ಷಿ. AICC ಅಧ್ಯಕ್ಷರು ಪ್ರಭಾವ ಬೀರಿ ಇದನ್ನು ಪಡೆದುಕೊಂಡಿದ್ದಾರೆ. ಸೈಟು ಹಂಚಿಕೆ ಪ್ರಕ್ರಿಯೆ ಒಂದೇ ತಿಂಗಳಲ್ಲಿ ಮುಗಿದಿದೆ, ಒಂದೇ ಕುಟುಂಬದ 5 ಸೈಟು ಹಂಚಿಕೆ ಆಗಿದೆ. ಕೂಡಲೇ ಸರ್ಕಾರ ಸೈಟು ಹಂಚಿಕೆ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿತು. ಇನ್ನು ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ವಿಜಯಪುರದಲ್ಲಿ BJP ಮಾಜಿ ಶಾಸಕ ಪಿ ರಾಜೀವ್ ಕೂಡ ತೀವ್ರ ವಾಗ್ದಾಳಿಯನ್ನ ನಡೆಸಿತು. ಸಿದ್ಧಾರ್ಥ ಟ್ರಸ್ಟ್ ಭೂಮಿ ಕುರಿತು BJP ಆರೋಪ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, BJP ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಏನ್ ಬಂತು, ಯಾವ ಕಾನೂನಿನ ಅಡಿಯಲ್ಲಿ ತಪ್ಪು ಇದೆ ಅಂತ ತೋರಿಸ್ಲಿ, ಅದಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ. ವೈಯಕ್ತಿಕವಾಗಿ ಟೀಕೆ ಮಾಡುವುದು ಸರಿಯಲ್ಲ, BJP ಕಾಮನ್ ಸೆನ್ಸ್ ಇಲ್ಲ, ರಾಜ್ಯಪಾಲರ ಬಳಿ ಇದೆಲ್ಲ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ಲಿ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ವಕ್ತಾರ ಸುಧಾಂಶು ತ್ರಿವೇದಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಭ್ರಷ್ಟಾಚಾರದ ಒಂದೊಂದೇ ಅಧ್ಯಾಯಗಳು ಬರ್ತಾ ಇದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಣ ದುರುಪಯೋಗ ಆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೇಲೂ ಮೂಡ ಕಳಂಕ ಇದೆ. ಇದೀಗ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ ಜಮೀನನ್ನ ಮಲ್ಲಿಕಾರ್ಜುನ ಖರ್ಗೆ ಟ್ರಸ್ಟ್ಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಬಿಟ್ಟು ಖರ್ಗೆ ಟ್ರಸ್ಟ್ಗೆ ಯಾಕೆ ಕೊಟ್ಟರು, ಸರ್ಕಾರದ ಪಕ್ಷಪಾತ ನಿರ್ಧಾರವಾಗಿದೆ ಅಂತ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಅತ್ತೆಯೊಬ್ಬರು ಹಾಕಿಕೊಟ್ಟಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ನೀಲರಗಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ದಾಕ್ಷಾಯಣಿ ತಮ್ಮ 10 ಕಂತಿನ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಸೊಸೆ ಕುಮಾರಿ ಪಾಟೀಲ್ಗೆ ಫ್ಯಾನ್ಸಿ ಸ್ಟೋರ್ ಅನ್ನು ಹಾಕಿಕೊಟ್ಟಿದ್ದಾರೆ. ಅತ್ತೆ ದ್ರಾಕ್ಷಾಯಿಣಿ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇವತ್ತು ಫ್ಯಾನ್ಸಿ ಸ್ಟೋರ್ಗೆ ಪೂಜೆ ಮಾಡಿ ವ್ಯಾಪಾರವನ್ನು ಆರಂಭಿಸಿದ್ದಾರೆ.